ಬಹುಶಃ ಬ್ರದರ್ ನಿಮಗೆಲ್ಲ ನಾನು ಮನವರಿಕೆ ಮಾಡಿಕೊಡೋದು, ನಾನು 3-4 ತಿಂಗಳ ಹಿಂದೆನೇ ಹೇಳಿದ್ದೇನೆ, ರಾಜ್ಯದಲ್ಲಿ BJP ಮತ್ತು ಆ ಪಕ್ಷದ ಕೆಲವು ಆರ್ಗನೈಸೇಷನ್ಗಳೇನಿದ್ದಾವೆ ಹಲವಾರು ರೀತಿಯ ಭಾವನಾತ್ಮಕವಾದಂಥ ವಿಚಾರಗಳನ್ನು ಸಾರ್ವಜನಿಕವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರ ರಾಜ್ಯದಲ್ಲಿ ಒಂದು ರೀತಿಯ ಸಾಮರಸ್ಯದ ಕೊರತೆಯನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಹೊರಡ್ತಾರೆ ಅಂತಕ್ಕಂಥದ್ದನ್ನು 3 ತಿಂಗಳ ಹಿಂದೆ ಪ್ರೆಡಿಕ್ಟ್ ಮಾಡಿದ್ದೇನೆ. ಈಗ ಪ್ರಾರಂಭ ಆಗಿದೆ. ಅಭಿವೃದ್ಧಿಗೆ ಪೂರಕವಂಥ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಇವ್ರ ಹತ್ರ ಯಾವುದೇ ರೀತಿಯ ಸರಕಿಲ್ಲ. ಉತ್ತರ ಇಂಡಿಯಾದಲ್ಲಿ ಇದ್ದಂಥ ಭಾವನಾತ್ಮಕವಾದಂಥ ಚುನಾವಣಾ ಸಿಸ್ಟಮನ್ನು ಕರ್ನಾಟಕದಲ್ಲೂ ಇವತ್ತು ಇಂಟ್ರೊಡ್ಯೂಸ್ ಮಾಡತಕ್ಕಂಥದ್ದಕ್ಕೆ ವೇದಿಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಅದು ಇದು ಪ್ರಾರಂಭಿಕ ಹಂತ. ಬಹುಶಃ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಈ 7-8 ತಿಂಗಳಲ್ಲಿ ಇನ್ನು ಏನೇನು ಅನಾಹುತಗಳು ಕಾದಿದೆಯೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಜನವೂ ಇದ್ದಾರೆ. ಇವತ್ತು ಯಾವ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕ ರಾಜ್ಯದ ಬಗ್ಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಒಂದು ನಮ್ಮ ನಾಡಗೀತೆಯನ್ನು ನಾವೇನು ಸರ್ಕಾರದಲ್ಲಿ ಅಳವಡಿಸ್ಕೊಂಡಿದ್ದೇವೆ, ಅಂಥ ಒಂದು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿಯ ಕೊಳ್ಳಿಯನ್ನು ಇಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಇದು ಪ್ರಾರಂಭದ ಹಂತ. ಇದು ಯಾವ ರಾಷ್ಟ್ರಕವಿ ಕುವೆಂಪು ಅವರ ಆ ಒಂದು ಭಾವನಾತ್ಮಕವಾದಂಥ ನಮ್ಮ ರಾಜ್ಯದ ಹಿನ್ನೆಲೆ ಬಗ್ಗೆ ಹೇಳಿದರು, ಅದನ್ನು ಸರ್ವನಾಶ ಮಾಡತಕ್ಕಂಥ ಕೆಲಸಕ್ಕೆ ಈಗ ಪ್ರಾರಂಭ ಏನಾಗಿದೆ, ಇದು ಮುಂದೆ ಎಲ್ಲಿಗೆ ಹೋಗುತ್ತೆ ನೋಡೋಣ. ಸರಿ, ಕೋಮು ಸಂಘರ್ಷವನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಅಂತಿರಾಗಾದ್ರೆ ಅವ್ರು ಮಾಡ್ಲಿಕ್ಕೆ ಹೊರಟಿರೋದೇ ಅದು. ಕರಾವಳಿಲಿದ್ದಂಥ ಅವರ ಒಂದು ಈ ಡ್ರಾಮ ರಾಜ್ಯಕ್ಕೆ ಹಂತ ಹಂತ ಹಂತವಾಗಿ ತೆಗೆದುಕೊಂಡು ಹೊರಟಿದ್ದಾರೆ. ಅದಕ್ಕೆ ಜನ ಯಾವ ರೀತಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊತಾರೆ ಕಾದು ನೋಡೋಣ. ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಗ್ಯಾಸ್ ಮೇಲೆ 50 ರೂಪಾಯಿ, ಅದು ಯಾರಿಗೂ ಈಗ ಬೇಕಿಲ್ಲ. ಈಗ ಅದರ ಒಂದು ಚರ್ಚೆ ಆಗ್ತಾನೆ ಇಲ್ಲ, ಅದಕ್ಕೆ ಹೇಳಿದ್ದು ಯಾವುದು ಅವಶ್ಯಕತೆನೇ ಇಲ್ಲ. ಈಗ ಇವಾಗ ಗ್ಯಾಸ್ ಬೆಲೆ ಹತ್ತತ್ರ 980 970ಕ್ಕೂ ಬಂತು, ಪೆಟ್ರೋಲು 102 ರೂಪಾಯಿಗೆ ಹೋಯಿತು, ಡೀಸೆಲ್ ಬೆಲೆನೂ ಏರಿಕೆ ಆಗಿದೆ. ಇದರ ಹಿನ್ನೆಲೆ ಇವತ್ತು ಹಲವಾರು ನಾವು ಪ್ರತಿನಿತ್ಯ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳಿಗೆ ರೇಟ್ಗಳು ಜಾಸ್ತಿ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದರಿಂದ ಜನಗಳಿಗೆ ಬದುಕಿನ ಮೇಲೆ ಏನಾಗ್ತಕ್ಕಂಥ ಅನಾಹುತ, ಇದರ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ. ಇವತ್ತು ರಾಜ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತದಕ್ಕೆ ಹೊರಟಿದ್ದಾರೆ. ಜನ ಎಚ್ಚೆತ್ತುಕೊಳ್ಳದೇ ಇದ್ದರೆ ಯಾರೇನು ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಅಭಿಪ್ರಾಯ. ನಾನು ಪ್ರೈಸರೈಸ್ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದೇನಿದೆ ಇದನ್ನು ಯಾರೂ ಗಣನೆಗೆ ತಗೊಳ್ಳೋದೇ ಇಲ್ಲ, ಆಡಳಿತ ಪಕ್ಷವೂ ಗಣನೆಗೆ ತಗೊಳ್ಳೋದಿಲ್ಲ. ನಾನು ನೆನ್ನೆ ಹೇಳಲಿಲ್ವೇ, ಜನ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸಂಪದ್ಭರಿತವಾಗಿ ಬದುಕ್ತಾ ಇದ್ದಾರೆ, ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಅದರಿಂದ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಯಾವುದೇ ಒಂದು ಬೆಲೆ ಏರಿಕೆ ಆದರೂ ಬೆಲೆ ಏರಿಕೆಗೆ ಪ್ರತಿಭಟನೆಗೆ ನಾವು ಸಂಘಟನೆ ಮಾಡಿ ಪ್ರತಿಭಟನೆ ಮಾಡಬೇಕು. ಯಾರು ಹೊರಗಡೆ ಸ್ವಯಂಕೃತ ಮಾಡಲಿಕ್ಕೆ ಬರೋದಿಲ್ಲ, ಅವರೇ ಸ್ವಯಂ ಇಚ್ಛೆ ಮೇಲೆ ಬರತಕ್ಕಂಥ ಒಂದು ವಾತಾವರಣ ಇಲ್ಲ. ಈ ಕಾರಣ ಅವರೆಲ್ಲ ಸಂಪದ್ಭರಿತವಾಗಿದೆ. ಯಾಕೆಂದರೆ ಜನಧನ ಕಾರ್ಯಕ್ರಮಗಳು ಯಾವ್ಯಾವುದೋ ಕೆಲವೆಲ್ಲ ಹೇಳ್ತಾರಲ್ಲ, ಬ್ಯಾಂಕ್ ಅಕೌಂಟ್ಗಳಿಗೆ ದುಡ್ಡು ಹಾಕಿದ್ದೇವೆ ಅದು ಮಾಡಿದ್ದೇವೆ ಇದೆಲ್ಲ ಹೇಳ್ತಾರಲ್ಲ, ಅದರಿಂದ ಜನಕ್ಕೆ ಈ ಒಂದು ಪ್ರತಿನಿತ್ಯದ ದಿನಬಳಕೆಯ ಏರಿಕೆ ಏನಿದೆ ಬೆಲೆ, ಇದ್ರ ಬಗ್ಗೆ ಜನರು ಜಾಗೃತರಾಗಬೇಕಿಲ್ಲ. ಜನರೇ ಬೀದಿಗೆ ಬಂದು ಹೋರಾಟ ಮಾಡಬೇಕು ಅಂತ ಜನ ಜಾಗೃತ. ಈಗ ಇದು ಈ ಸಬ್ಜೆಕ್ಟ್ ನಾವು ಮಾತನಾಡಿದ್ರು ಇದು ಪ್ರಸ್ತಾಪಕ್ಕೆ ಬರಲ್ಲ, ವಿಷಯಗಳೇ ಹೊರಗೆ ಬರಲ್ಲ, ಎಲ್ಲೋ ಒಂದು ಕಡೆ ಕೀರ್ಲು ಧ್ವನಿ ಇದು ನಾವು ಮಾತನಾಡೋದು. ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗದೇ ಇದ್ದರೆ ಇದು ಮುಂದೆ ಯಾವ ದುರಂತ ಕಾದಿದೆಯೋ ಗೊತ್ತಿಲ್ಲ ನಮಗೆ.